ತಂದೆಯಿಂದ ಬಳುವಳಿಯಾಗಿ ಬಂದ ಕಲೆಯನ್ನ ರಾಷ್ಟ್ರಮಟ್ಟದಲ್ಲಿ ಪರಿಚಯಿಸಬೇಕು ಅನ್ನುವ ಅಹಂಬಲ ಈ ಹುಡುಗನದ್ದು ಈ ನಿಟ್ಟಿನಲ್ಲಿ ವಿಶೇಷ ಸಂದರ್ಭಗಳಲ್ಲಿ ವಿವಿಧ ರೀತಿಯ ಕಲಾಕೃತಿಗಳನ್ನು ತಯಾರಿಸುವ ಮೂಲಕ ಗಮನ ಸೆಳೆತಾರು ಈ ಯುವ ಕಲಾವಿದ ಇದೀಗ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಧಾರವಾಡದ ಮಣ್ಣಿನ ಸೊಗಡನ್ನು ಪರಿಚಯಿಸುವುದಕ್ಕೆ ಮುಂದಾಗಿದ್ದಾನೆ ಹೀಗಾಗಿ ಪ್ರಧಾನಿ ಅವರಿಗೆ ಉಡುಗೊರೆಯಾಗಿ ನೀಡಲು ಅಪ್ಪಟ ಧಾರವಾಡ ನೆಲದ ಮಣ್ಣಿನಿಂದಲೇ ಸ್ವತಃ ತಾನೇ ಪ್ರತಿಮೆಯೊಂದನ್ನು ತಯಾರಿಸಿದ್ದಾನೆ ಯಾರು ಈ ಕಲಾವಿದ ಅದೆಂಥ ಪ್ರತಿಮೆ ಅಂತೀರಾ ಹಾಗಾದ್ರೆ ಬನ್ನಿ ನೋಡೋಣ ಈ ಸ್ಟೋರಿ ಧಾರವಾಡದ ಕೆಲಕೇರಿಯ ಖ್ಯಾತ ಕಲಾವಿದ ಮಂಜುನಾಥ್ ಹಿರೇಮಠ ಅವರ ಪುತ್ರ ಲೋಹಿತ್ ಹಿರೇಮಠ ಅವರೇ ಧಾರವಾಡ ನೆಲದ ಮಣ್ಣಿನಿಂದ ಬೇಲೂರು ಶಿಲಾಭಾಲಿಕೆಯ 15 ಇಂಚಿನ ಈ ಪ್ರತಿಮೆಯನ್ನು ತಯಾರಿಸಿದ ಯುವ ಕಲಾವಿದ ಇದೇ 12 ರಿಂದ ಧಾರವಾಡದಲ್ಲಿ ನಡೆಯುವ ರಾಷ್ಟ್ರೀಯ ಯುವಜನೋತ್ಸವದಲ್ಲಿ ಭಾಗವಹಿಸಲಿರುವ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಈ ಪ್ರತಿಮೆಯನ್ನು ಉಡುಗೊರೆಯಾಗಿ ಧಾರವಾಡದ ಯುವ ಕಲಾವಿದ ಲೋಹಿತ್ ನೀಡಲಿದ್ದಾರೆ ಈ ಮೂಲಕ ಪ್ರಧಾನಿ ಅವರ ಗಮನ ಸೆಳೆಯಲು ಲೋಹಿತ್ ಮುಂದಾಗಿದ್ದಾರೆ ಭಾವನಾತ್ಮಕವಾಗಿ ತಯಾರಿಸಲಾಗಿರುವ ಈ ಮಣ್ಣಿನ ಪ್ರತಿಮೆಯನ್ನು ಯುವಜನೋತ್ಸವದ ವೇದಿಕೆಯಲ್ಲಿ ಧಾರವಾಡ ಜನತೆಯ ಪರವಾಗಿ ಪ್ರಧಾನಿಯವರಿಗೆ ಉಡುಗೊರೆಯಾಗಿ ನೀಡಲು ಸರ್ಕಾರ ಹಾಗೂ ಜಿಲ್ಲಾಡಳಿತ ಅವಕಾಶ ಮಾಡಿಕೊಡಬೇಕು ಅಂತ ಮಂಜುನಾಥ್ ಹಿರೇಮಠ ಮನವಿ ಮಾಡಿದ್ದಾರೆ ಯುವ ಕಲಾವಿದ ಲೋಹಿತ್ ಅವರ ಈ ಕಾರ್ಯಕ್ಕೆ ಇದೀಗ ಎಲ್ಲೆಡೆ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ ಆದರೆ ಈ ಮಣ್ಣಿನ ಪ್ರತಿಮೆಯನ್ನು ಪ್ರಧಾನಿಯವರಿಗೆ ಹೇಗೆ ತಲುಪಿಸೋದು ಅನ್ನೋ ಗೊಂದಲ ಉಂಟಾಗಿದೆ ಇನ್ನು ಸರ್ಕಾರ ಹಾಗೂ ಧಾರವಾಡ ಜಿಲ್ಲಾಡಳಿತ ಈ ಗೊಂದಲ ಬಗೆಹರಿಸಿ ಯುವ ಕಲಾವಿದನ ಕಲೆಗೆ ಬೆಲೆ ಕೊಡುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ ನಮ್ಮ ಮಗ ವಿನಾಯಕ ಈ ಒಂದು ಶಿಲಾಬಾಲಿಕೆಯನ್ನ ಕಲಾಕೃತಿಯನ್ನ ಮಣ್ಣಿಂದನ ತಯಾರಿಸಿದ್ದ ಅವನೊಂದು ಇಚ್ಛೆ ಏನೈತೆ ಅಂತಂದ್ರೆ ಈಗ 12 ತಾರೀಕಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರು ನಮ್ಮ ಧಾರವಾಡಕ್ಕೆ ಏನು ಬರಕತ್ತಲ್ಲ ನಮಗೆಲ್ಲ ಬಹಳ ಹೆಮ್ಮೆಯ ಸಂಗತಿ ಅದು ಆ ಒಂದು ಸಂದರ್ಭದೊಳಗೆ ಯೋಜನೋತ್ಸವದ ವೇದಿಕೆ ಮೇಲೆ ಪ್ರಧಾನಮಂತ್ರಿ ಅವರಿಗೆ ಈ ಒಂದು ಕಲಾಕೃತಿಯನ್ನು ಧಾರವಾಡ ಜನತೆ ಪರವಾಗಿ ಧಾರವಾಡ ಮಣ್ಣಿನ ನೆನಪು ಅನ್ನೋ ಒಂದು ಅದೊಂದು ಭಾವನಾತ್ಮಕವಾದ ಅವನೊಂದು ಇಟ್ಕೊಂಡಾನ ಆ ಸಂಬಂಧ ಆ ಒಂದು ಮೂರ್ತಿ ಒಳಗೆ ಅದನ್ನು ಮೋದಿಜಿ ಅವರಿಗೆ ಕೊಡ್ಬೇಕಂತ ಮಾಡೋಣ ನಾ ನಮಗಂತೂ ಸಂಪೂರ್ಣ ಭರವಸೆ ಐತಿ ಯುವಕರಿಗೆ ಹೆಚ್ಚಿನ ಆದ್ಯತೆ ಕೊಡುವಂಥ ಈ ಯುವಜನೋತ್ಸವದಲ್ಲಿ ಅದಕ್ಕೊಂದು ಅವಕಾಶ ಮಾಡಿ ಕೊಡ್ತಾರ ಸರ್ಕಾರ ಅಂತಂದು ನಮಗೆ ಖಂಡಿತ ಭರವಸೆ ಇಟ್ಕೊಂಡ್ವಿ ನಿಮ್ಮ ಮುಖಾಂತರ ನಾನು ಮತ್ತೊಮ್ಮೆ ಸರ್ಕಾರದಲ್ಲಿ ಮತ್ತು ಜಿಲ್ಲಾಡಳಿತ ಮತ್ತು ನಮ್ಮ ಸ್ಥಳೀಯ ಜನಪ್ರತಿನಿಧಿಗಳಲ್ಲಿ ನಿಮ್ಮ ಮುಖಾಂತರ ನಾನು ಮತ್ತೊಮ್ಮೆ ಬೇಡ್ಕೋತೀನಿ ಥ್ಯಾಂಕ್ ಯು 9 ಲೈವ್ ನ್ಯೂಸ್ ಧಾರವಾಡ